Atilda Gammath. Dear Vikshakare, Namaskara. Warm masala, apple clay, all our chicken fry jokatada, Kasaragod china nirdeshanada, Atilda Gammath karyakramakke, tammagellarigu swagata. ಪ್ರಿಯ ವೀಕ್ಷಕರೇ, ನಮ್ಮ ಇವತ್ತಿನ ಈ ಅಟಿಲ್ ಗಮ್ಮತ್ ಕಾರ್ಯಕ್ರಮದಲ್ಲಿ ಒಬ್ಬರು ದಂಪತಿಗಳನ್ನು ಪರಿಚಯ ಮಾಡ್ತಾ ಇದ್ದೇವೆ. ಬೈಕಾಡಿ ಜನಾರ್ದನ್ ಆಚಾರ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ರತ್ನಾವತಿ ಜಿ ಬೈಕಾಡಿಯವರು ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಾ ಅದರ ಜೊತೆಗೆ ಕಲೆ, ಸಾಹಿತ್ಯ, ಬರವಣಿಗೆ, ಪುಸ್ತಕ ಅಗಾಧವಾದಂತಹ ಕೆಲಸಗಳನ್ನು ಇಬ್ಬರು ಕೂಡ ಮಾಡ್ತಾ ಇದ್ದಾರೆ. ಪತ್ನಿ ಶ್ರೀಮತಿ ರತ್ನಾವತಿ ಬೈಕಾಡಿಯವರು ತಮ್ಮನ್ನು ಕೇವಲ ಅಧ್ಯಾಪಕ ವೃತ್ತಿಯಲ್ಲಿ ಮಾತ್ರ ತೊಡಗಿಸಿಕೊಳ್ಳದೆ ಅದರ ಜೊತೆಗೆ ಕಲೆ, ಸಾಹಿತ್ಯ, ಸಂಗೀತ ಇವೆಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ಸ್ವತಃ ಕಲಾವಿದರು ಕೂಡ ಆಗಿದ್ದಾರೆ. ಶಾಸ್ತ್ರೀಯ ಸಂಗೀತವನ್ನು ಕಲಿತು ಎಷ್ಟೋ ಕಾರ್ಯಕ್ರಮಗಳನ್ನು ನೀಡುತ್ತಾ ಉಳಿದವರು ಕೂಡ ಕಲಿಸಿಕೊಡುವಂತಹ ಒಂದು ಪ್ರವೃತ್ತಿಯಲ್ಲಿ ಅವರು ತೊಡಗಿದ್ದಾರೆ. ಅವರು ಕೂಡ ನಿವೃತ್ತರಾಗಿದ್ದಾರೆ. ಇಬ್ಬರನ್ನು ಕೂಡ ನಾವು ಇವತ್ತು ನಮ್ಮ ಈ ಅಖಿಲ ಗಮ್ಮತ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೆ. ದಯವಿಟ್ಟು ಬನ್ನಿ. ஏத்து பொருளுத வாசனம துளு சாரோயே சழுத தாமரே ஏத்து பொருளுத வாசனம துளு சாரோயே சழுத தாமரே பண்டி பாயிடு கேண்டி கேபிட்டு உர்கொண்டம்ருதோத நூரே நூரே ஏத்து பொருளுத வாசனம துளு சாரோயே சழுத தாமரே அப்பே பேருதாவோ பஜத்துண்டு மேட்டு மனசுடு திஞ்சிண்டு நித்ர கனட்டுலப்பே பாத்தேரோ ஜீவுடே சோர சேருண்டு அப்பே பேருதாவோ பஜத்துண்டு மேட்டு மனசுடு திஞ்சிண்டு நித்ர கனட்டுலப்பே பாத்தேரோ ஜீவுடே சோர சேருண்டு ஏத்தரேத்தரோ கூட்ட பெரிட்டு நீலோ நீருத கடல பரிட்டு களமே கம்மேனோ திஞ்சி கண்டோ பொருளுடிஞ்சின பூமி உண்டோ ஏத்து பொருளுத வாசனம துளு சாரோயே சழுத தாமரே ஏத்து பொருளுடு பண்டரு. ಬಹಳ ಚೆನ್ನಾಗಿ ಹಾಡಿದ್ರಿ. ಅಟಿಲ್ ಗಮ್ಮತ್ ಕಾರ್ಯಕ್ರಮಕ್ಕೆ ಬೈಕಾಡಿ ದಂಪತಿಗಳಿಗೆ ಇಬ್ಬರಿಗೂ ಕೂಡ ಸ್ವಾಗತ. ಶಾಸ್ತ್ರೀಯವಾಗಿ ಕಲಿತಿದ್ದೀರಿ ಅಂತೇಳಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಯಾರು ನಿಮಗೆ ಸಂಗೀತದ ಗುರುಗಳು? ಸಂಗೀತಕ್ಕೆ ನಾನು ಮೊದಲು ಎಂ ಕೆ ಸುಂದರಾಚಾರ್ಯ ಅವ್ರ ಹತ್ರ, ಸುಂದರಾಚಾರ್ಯ ಅಂತ, ಅವ್ರ ಹತ್ರ ಕಲಿತೆ. ಜೂನಿಯರ್ ಗ್ರೇಡ್ ಅವ್ರ ಹತ್ರ ಆಯಿತು. ಮತ್ತೆ ಸ್ವಲ್ಪ ಸಮಯ ಶ್ರೀನಾಥ್ ಮರಾಠೆ ಆಕಾಶವಾಣಿ ಅವ್ರ ಹತ್ರ ಕಲಿತೆ. ಆಮೇಲೆ ಅವರು ತೀರಿಕೊಂಡ ನಂತರ ಸರೋಜಮ್ಮ ಸಂಗೀತ ವಿದುಷಿ ಅವ್ರ ಹತ್ರ ಕಲಿತೆ. ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನೀಡ್ತಾ ಇದ್ದೀರಿ. ಭಾವಗೀತೆ, ಭಕ್ತಿಗೀತೆ, ತುಳು ಜನಪದ ಗೀತೆಗಳನ್ನು ಹಾಡ್ತಾ ಇದ್ದೀರಿ. ಸದಾ ಹಸನ್ಮುಖಿಯಾಗಿರೋರು ನೀವು. ಯಾವಾಗಲೂ ನಿಮ್ಮ ಮುಖದಲ್ಲಿ ಸಿಟ್ಟೆಲ್ಲ ಇಟ್ಟವಾಗ ನಾವು ನೋಡಿದವರೆಲ್ಲ. ಅಧ್ಯಾಪಕಿಯ ಜೊತೆಗೆ ಕಲಾವಿದರಾಗಿ ಕೂಡ ತಾವು ಕೆಲಸ ಮಾಡಿದ್ರಿ. ನಿಮ್ಮ ನಾಟಕವನ್ನು ಕೂಡ ನಾನು ನೋಡಿದ್ದೇನೆ. ಹೇಳಿ, ಯಾವುದೆಲ್ಲ ನಾಟಕದಲ್ಲಿ ಮಾಡಿದಿರಿ, ಮತ್ತೆ ನೀವು ಮಂಗಳೂರಲ್ಲಿ ಯಾವ ತಂಡದ ಜೊತೆ ಕೆಲಸ ಮಾಡಿದಿರಿ ಅಂತ? ಆರಂಭದಲ್ಲಿ ನಾನು ವಿದ್ಯಾರ್ಥಿ, ಲಾ ಕಾಲೇಜಿನ ವಿದ್ಯಾರ್ಥಿ ಆಗಿರುವಾಗ ರಂಗಭೂಮಿಯ ಸ್ವಲ್ಪ ನಂಟು ಇತ್ತು ಉಡುಪಿಯಲ್ಲಿ. ಆಮೇಲೆ ಮಂಗಳೂರಿಗೆ ಬಂದ ನಂತರ ಭೂಮಿಕಾ ತಂಡದಲ್ಲಿ ಕೂಡ ನಾಟಕ ಆಡಿದ್ದೆವು. ನಾದಶೆಟ್ಟರ ನಿರ್ದೇಶನದಲ್ಲಿ ನಾವು ನಾಟಕವನ್ನು ಆಡಿದ್ದೆವು.
ಆ ನಂತರ ಅಧ್ಯಾಪಕನಾಗಿ ಬೇರೆ ಬೇರೆ ಮಹಿಳಾ ಸಂಘಟನೆಗಳಿಗೆ ಯುವಕ ಸಂಘಟನೆಗಳಿಗೆ ನಾಟಕ ನಿರ್ದೇಶನ ಮಾಡಿ ಹೌದು. ಮುಖ್ಯವಾಗಿ ಗೋಂದೋಳು ಅಮೃತರ ಗೋಂದೋಳು ನಾಟಕ ಹಲವಾರು ಪ್ರಯೋಗಗಳನ್ನು ಕಂಡಿತು ಮತ್ತು ಉದಯವಾಣಿ ವಿಂಶತಿ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟದ ಬಹುಮಾನವನ್ನು ಪಡೆದುಕೊಂಡಿತ್ತು ತುಳು ನಾಟಕ. ನೀವು ಯಾವ ಶಾಲೆಯಲ್ಲಿ ಅಧ್ಯಾಪನ ಮಾಡಿದ್ರಿ? ನಾನು ಕೆನರಾ ಪ್ರೌಢಶಾಲೆ ಉರುವ, ಇಲ್ಲಿ 35 ವರ್ಷಗಳ ಕಾಲ ಭಾಷಾಧ್ಯಾಪಕನಾಗಿ ಕೆಲಸ ಮಾಡಿದೆ. ಒಂದೇ ಶಾಲೆಯಲ್ಲಿ 35 ವರ್ಷಗಳ ಕಾಲ ಅಧ್ಯಾಪಕನಾಗಿ ಕೆಲಸ ಮಾಡಿ ಈಗ ಪ್ರಸ್ತುತವಾಗಿ ನಿವೃತ್ತನಾದ ನಂತರ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಮಲ್ನಾಡ್ ಅಕಾಡೆಮಿ PU ಕಾಲೇಜ್ ಅಂತ ಇದೆ, ಅಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೆ. ಹೌದಾ? ಮೇಡಮ್, ನೀವು ಕೂಡ ಈಗ ನಿವೃತ್ತರಾಗಿದ್ದೀರಿ? ಹೌದೌದು, ನಾನು ಬೆಸೆಂಟ್ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೆ, 33 ವರ್ಷ ಸರ್ವಿಸ್ ಮಾಡಿದ್ದೇನೆ. ಅಲ್ಲಿಂದ ಈಗ ನಿವೃತ್ತಳಾಗಿ ನಾನು ಮಲ್ನಾಡ್ PU ಕಾಲೇಜಲ್ಲಿ ಕನ್ನಡ ಉಪನ್ಯಾಸಕ. ಹೌದಾ? ಈಗ ನಾವು ನಮ್ಮ ಅಡುಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ. ಇವತ್ತು ನೀವು ಏನು ಸ್ಪೆಷಲ್ ಐಟಮ್ ನಿಮ್ದು? ಇವತ್ತು ಕನ್ನಡದಲ್ಲಿ ದೀವಿ ಹಲಸು ಹೇಳ್ತಾರೆ ಇದಕ್ಕೆ, ಜೀಗುಜ್ಜೆ ತುಳುವಲ್ಲಿ ಜೀಗುಜ್ಜೆ ಹೇಳ್ತಾರೆ. ಅದದ್ದು ನಾನು ಪೋಡಿ ಮಾಡ್ತಾ ಇದ್ದೇನೆ, ಬಜ್ಜಿ. ಜೀಗುಜ್ಜೆ ಪೋಡಿ? ಹೌದು, ಅದು ಸಾಮಾನ್ಯವಾಗಿರುವಂಥದ್ದು. ಸಾಮಾನ್ಯವಾಗಿ ಸ್ಪೆಷಲ್ ಸಾಮಾನ್ಯವಾಗಿರುವಂಥದ್ದು ಕಡಲೆ ಹಿಟ್ಟಲ್ಲಿ ಮಾಡ್ತಾರೆ ಹೆಚ್ಚಾಗಿ. ನಾವು ಹೊರಗೆ ಹೋದ್ರೆ ಸಹ ನಾವು ಹೋಟೆಲ್ಗಳಲ್ಲಿ ಹೊರಗೆ ಎಲ್ಲ ಕಡೆ ತಿನ್ನೋದು ಕಡಲೆ ಹಿಟ್ಟನ್ನೇ. ಆದರೆ ಇದನ್ನು ನಾನು ಅಕ್ಕಿ ಮತ್ತು ಮಸಾಲೆಯ ಜೊತೆಗೆ ಮಾಡ್ತಾ ಇದ್ದೇನೆ. ಅದು ಸ್ಪೆಷಲ್. ಹೌದು, ಸರಿ. ಈ ಜೀಗುಜ್ಜೆ ಪೋಡಿಗೆ ತಾವು ಯಾವುದೆಲ್ಲ ಐಟಮ್ಗಳನ್ನು ಬಳಸ್ತಿದ್ರಿ ಮೇಡಮ್? ಅದಕ್ಕೆ ಅಕ್ಕಿ, ಬೆಳ್ತಿಗೆ ಅಕ್ಕಿ, ದೋಸೆ ಅಕ್ಕಿ ಆಗ್ತದೆ, ಅದನ್ನು ದಪ್ಪ ಅಕ್ಕಿ, ಅದನ್ನು ನೆನೆಸಬೇಕು, ನೆನೆಸಿ ಅದನ್ನು ಗಾಳಿಸಬೇಕು. ಮತ್ತು ಅದಕ್ಕೆ ಕೊತ್ತಂಬರಿ, ಜೀರಿಗೆ, ಮೆಣಸು, ಸ್ವಲ್ಪ ಒಂದು ಸ್ವಲ್ಪ ಹುಳಿ, ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿಯ ಪೇಸ್ಟ್ ಹಾಕಿದರೂ ಆಗ್ತದೆ. ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಗೆ ಕಡಿಯುವಾಗ ಒಟ್ಟಿಗೆ ಹಾಕಿದರೂ ಆಗ್ತದೆ. ಅಷ್ಟನ್ನು ಮೊದಲು ಕಡಿಯೋದು ಮಿಕ್ಸಿಗೆ, ಮಿಕ್ಸಿಯಲ್ಲಿ ಕಡಿಯೋದು. ಹೌದು ಹೌದು. ತಗೊಳ್ಳಿ ಮಿಕ್ಸಿ. ಅದು ಎಷ್ಟೆಷ್ಟು ಹಾಕಬೇಕು? ಇದಕ್ಕೆ ಒಂದು 1/4 ಪಾವಿನಷ್ಟು ಅಕ್ಕಿ ಹಾಕಿಬಿಡಿ. ಆಮೇಲೆ ಒಂದು 15-20 ಮೆಣಸುಗಳು. 20-25 ತೊಂದರೆ ಇಲ್ಲ, ಕೆಲವರಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ಸರಿ, ಅದು ಎಣ್ಣೆಯಲ್ಲಿ ಪೂರ್ತಿ ಮುಳುಗಿಸುವ ಕಾರಣ ತಗೊಳ್ತದೆ ಎಷ್ಟು ಸ್ವಲ್ಪ ಖಾರ ಆದರೂ. ಮತ್ತೆ ಒಂದು 4 ಚಮಚದಷ್ಟು ಕೊತ್ತಂಬರಿ, ಮತ್ತೆ 1 ಚಮಚ ಜೀರಿಗೆ, ಮತ್ತೆ ರುಚಿಗೆ ಬೇಕಿದಷ್ಟು ಸ್ವಲ್ಪ ತುಂಬ ಹುಳಿ ಬೇಕಂತಿಲ್ಲ, ಸ್ವಲ್ಪ ಹುಳಿ. ಮತ್ತೆ ಬೆಳ್ಳುಳ್ಳಿ ಹಾಕಿದ್ರು, ಶುಂಠಿ ಬೆಳ್ಳುಳ್ಳಿ ಹಾಕಿದ್ರು ಆಗ್ತದೆ. ಇದು ಪೇಸ್ಟ್ ಹಾಕ್ತಿದ್ದೆ ನಾನು, ಶುಂಠಿ ಬೆಳ್ಳುಳ್ಳಿ ಹಾಕಿದ್ರು ಒಳ್ಳೇದಾಗ್ತದೆ. ಮತ್ತೆ ಸ್ವಲ್ಪ ಇಂಗ್. ಹೌದು, ಪುಡಿ ಸಹ ಸಿಗ್ತದೆ, ಇಂಗ್ ಮುದ್ದೆ ಸಹ ಸಿಗ್ತದೆ. ನಾನು ಪುಡಿಯನ್ನು ಯಾವುದು ಹಾಕ್ಬೋದು. ಮತ್ತೆ ರುಚಿಗೆ ಉಪ್ಪು ಎಷ್ಟು ಬೇಕು ಅಷ್ಟು. ಹೌದು, ರುಚಿಗೆ ಬೇಕಿದಷ್ಟು ಉಪ್ಪು. ಕಡಿಯುವಾಗ ಸಹ ಹಾಕ್ಬೋದು, ಮತ್ತೆ ಸಹ ನಾವು ಸೇರಿಸಿಕೊಳ್ಬೋದು. ನಿಮಗೆ ಅಡುಗೆ ಮಾಡುವಾಗ ಯಜಮಾನರು ಏನಾದರೂ ಸಹಾಯ ಮಾಡೋದು ಉಂಟಾ? ಮನೆಯಲ್ಲಿ ಬರ್ತಾರ ಅಡಿಗೆ ಮನೆಗೆ ಬರ್ತಾರ? ಮಾಡ್ತಾರೆ, ಅಲ್ಲ ತಂದು ಕೊಡುದೆಲ್ಲ ತಂದು ಕೊಡ್ತಾರೆ. ಮತ್ತೆ ತಿನ್ಲಿಕ್ಕೆ ಮಾತ್ರ. ಸರಿ, ಮುಂದುವರಿಸು. ಮಿಕ್ಸಿಯಲ್ಲಿ ಮಸಾಲೆ ಆಯ್ತು. ಬೈಕಡಿ ಅವರೇ, 35 ವರ್ಷಗಳಿಂದ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾ ಇದ್ದೀರಿ. ಅವತ್ತಿನ ಕಾಲದಲ್ಲೂ ಕೂಡ PUC ಮಾಡಿ ಡಾಕ್ಟರು, ಇಂಜಿನಿಯರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರು. ಬಹುಶಃ ಆಗಿನ ಮಕ್ಕಳಿಗೂ ಇವತ್ತಿನ ಮಕ್ಕಳಿಗೂ ಈ PUC ಅನ್ನೋದು ಒಂದು ಕಾಲಘಟ್ಟ. ಬಟ್ ಇವತ್ತಿನ ಈ PUC ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಸ್ಟ್ರೆಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾರು ಒಂದು ಶಾಲೆಯ ಒಂದು ವಿಷಯ ಬಿಟ್ಟರೆ ಬೇರೆ ಯಾವ ವಿಚಾರಗಳು ಕೂಡ ಅವರಲ್ಲಿ ಇರುವುದಿಲ್ಲ.
ಯಾಕೆ ಈ ಕಾರಣಗಳು ಯಾಕೆ? ಇದು ಮುಖ್ಯವಾಗಿ ಪೋಷಕರು ಹೆತ್ತವರು ಏನು ಬಯಸ್ತಾರೆ ಅಂದರೆ, ಮಗು ಹುಟ್ಟಿದ ಕೂಡಲೇ ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅಲ್ಲಿಂದಲೇ ಅವರಿಗೆ ಒತ್ತಡ ಹೇರಲಿಕ್ಕೆ ಆರಂಭಿಸ್ತಾರೆ. ಯಾಕಂದರೆ ಇವತ್ತು ಹಣದ ಹಿಂದೆ ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ಯಾಕಂದರೆ ನೀನು ಹಣ ಮಾಡಬೇಕು ಅಂತಲೇ ನೀನು ಮನುಷ್ಯನಾಗಬೇಕು ಅಂತ ಅವರು ಯಾರು ಹೇಳೋದಿಲ್ಲ. ಆದ್ದರಿಂದ ಚಿಕ್ಕ ಈ ಕೆ ಜಿ ಕ್ಲಾಸಲ್ಲೇ ಆ ರೀತಿ ಒಂದು ಒತ್ತಡವನ್ನು ಹೇರ್ತಾ ಬರ್ತಾರೆ. ಅಂದರೆ ಈ ಪಿ ಯು ಸಿಯಲ್ಲಂತೂ ಅವರಿಗೆ ಉಸಿರಾಡಲಿ ಕೂಡ ಸಮಯ ಇರೋದಿಲ್ಲ. ಕೋಚಿಂಗು ಟ್ಯೂಷನು ಅದು. ನೀವೀಗ ಪಿ ಯು ಸಿ ಒಬ್ಬ ಪ್ರಿನ್ಸಿಪಾಲ್ರಾಗಿ ಮಕ್ಕಳಿಗೆ ಈ ಓದು ಬಿಟ್ಟು ಬೇರೆ ವಿಚಾರದ ಬಗ್ಗೆ ಗಮನ ಹರಿಸುವಂಥ ಯಾವುದೇ ಏನಾದರೂ ಟೆಕ್ನಿಕಲ್ ಇದನ್ನು ಯೂಸ್ ಮಾಡಿದ್ದೀರಾ? ಚಿಕ್ಕಂದಿಲ್ಲೂ ಸಾಂಸ್ಕೃತಿಕವಾಗಿ ಇದ್ದ ಕಾರಣ ನಮ್ಮ ಮಕ್ಕಳಲ್ಲಿ ಕೂಡ ಅಂಥ ಸಾಂಸ್ಕೃತಿಕ ಚಟುವಟಿಕೆಗಳು ಇದ್ದರೆ ಅವ್ರಿಗೊಂಥರ ರಿಲ್ಯಾಕ್ಸ್ ಆಗುತ್ತೆ. ಈ ಓದುವ ಒತ್ತಡದಲ್ಲಿ ಕೂಡ ಅವರಿಗೊಂದು ರಿಲ್ಯಾಕ್ಸ್ ಆಗಬೇಕಾದ್ರೆ ಒಳ್ಳೆಯ ಸಂಗೀತ ಕೇಳಬೇಕು, ಒಳ್ಳೆಯ ನಾಟಕದಲ್ಲಿ ಅವರು ಪಾಲ್ಗೊಳ್ಬೇಕು, ಒಳ್ಳೆಯ ಚಿತ್ರವನ್ನು ನೋಡಬೇಕು, ಕಲಾವಿದರನ್ನ ಭೇಟಿಯಾಗಬೇಕು. ಆಗ ಮಾತ್ರ ಅಲ್ಲಿ ಒಂದು ಜೀವನ ಲೈಫ್ ಇರುತ್ತೆ. ಇಲ್ದಿದ್ರೆ ಅವರು ಸಂತೋಷ ಪಡುವುದಿಲ್ಲ. ನಿಮ್ಮ ಶಾಲೆಯಲ್ಲಿ ಅಂತ ಒಂದು ವಾತಾವರಣ ಕಲ್ಪಿಸಿದೆ. ನೀವು ಮುಂದುವರಿಸಿ, ಇನ್ನು ಮುಂದಿನ ಹೆಜ್ಜೆ. ಸ್ಟವ್ ಹೊತ್ತಾಯಿತು, ಈಗ ನೆಕ್ಸ್ಟ್ ಅದಕ್ಕೆ ತೆಂಗಿನೆಣ್ಣೆ. ಹಾ ಸರಿ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ ಇಬ್ರು, ಒಂದು ಗಂಡು ಒಂದು ಹೆಣ್ಣು. ಏನು ಮಾಡ್ತಾ ಇದ್ದಾರೆ? ಮಗಳು ಭರತನಾಟ್ಯದಲ್ಲಿ ಎಂ ಎ ಮಾಡಿ ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ಟೀಚರ್ ಆಗಿದ್ದಾಳೆ. ಹೌದು. ಮಗ ಗ್ರಾಫಿಕ್ ಡಿಸೈನರ್. ಹಾ, ಅದು ಕಲೆಗೆ ಸಂಬಂಧಪಟ್ಟದ್ದು ಅಂತೂ. ನಿಮ್ಮ ಕುಟುಂಬವೇ ಕಲಾ ಕುಟುಂಬ, ಒಳ್ಳೆಯದು. ಈಗ ಅಜ್ಜಿ ಗುಜ್ಜಿ ಅನ್ನೋದ್ರಲ್ಲಿ ಇದರಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಡಿ, ಒಂದೊಂದೇ ಮುಳುಗಿಸುವಂಥದ್ದು. ಟೀಚರ್, ನೀವು ನಿಮ್ಮ ಈ ಕಲಿಕಾ ಜೊತೆಗೆ ಸಂಗೀತದಲ್ಲೂ ಕೂಡ ಆಸಕ್ತಿ ಇದ್ದವರು ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದೀರಿ, ಎಲ್ಲೆಲ್ಲಿ ತಾವು ಪ್ರೋಗ್ರಾಮ್ ಅನ್ನು ನೀಡಿದ್ದೀರಿ? ನಾನು ಒಂದು 13-14 ವರ್ಷಗಳ ಹಿಂದೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿತ್ತು, ಭಾವಗೀತೆಯ ಒಂದು ತರಬೇತಿಯಲ್ಲಿ ಭಾಗವಹಿಸುವಂಥದ್ದು. ಹಾಗೆಯೇ ಅಲ್ಲಿ ನಾನು ತರಬೇತಿ ಪಡ್ಕೊಂಡೆ. ಅದರ ಮೊದಲು ಹಾಡ್ತಾ ಇದ್ದೆ. ಹೀಗೆ ಇಲ್ಲಿ ಒಳಗೆ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ನಾನು ಕಾರ್ಯಕ್ರಮ ಕೊಡ್ತಿದ್ದೆ. ಆಮೇಲೆ ನನಗೆ ಬೆಂಗಳೂರು ಮತ್ತು ಕೊಯಮತ್ತೂರು ಮದ್ರಾಸ್ ಅಲ್ಲೆಲ್ಲ ಹೋಗುವಂತಹ ಒಂದು ಅವಕಾಶ ಸಿಕ್ಕಿತು. ಅದೇ ರೀತಿ ಕಾಸರಗೋಡು ಮದ್ದೂರು ಆ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಡೆಗಳಲ್ಲಿ ಕಾರ್ಯಕ್ರಮ ನೀಡಿದ್ದೇವೆ. ಮತ್ತು ನಾವೊಂದು 70 ಜನ ಇದ್ದೇವೆ ಅದರಲ್ಲಿ, ಕೆಲವು ಜನ ಉಳ್ಕೊಂಡಿದ್ದೇವೆ. ಹಾಗೆ ನಿಮಗೆ ಈ ಇದರ ಜೊತೆಗೆ ಎಷ್ಟು ಪ್ರಶಸ್ತಿಗಳು ಬಂದಿದ್ದೇವೆ ಕೇಳಿದ್ದೇವೆ, ಯಾವುದೆಲ್ಲ ಪ್ರಶಸ್ತಿಗಳು ಬಂದಿದೆ? ಅದು ಒಂದು ಅದೇ ಆಗ ಹೇಳಿದ್ರಲ್ಲ, ಇವರದ್ದು ಅಮೃತ ಸೋಮೇಶ್ವರ ಅವರದ್ದು ಗೋಂದೋಳ ನಾಟಕದಲ್ಲಿ ದೇಪೆ ಪಾತ್ರ ಮಾಡಿದ್ದೆ ನಾನು, ಅದಕ್ಕೆ ಒಂದು ಉತ್ತಮ ನಟಿ ಪ್ರಶಸ್ತಿ ಬಂದಿತ್ತು. ಮತ್ತೆ ಕೆಲವು ಸನ್ಮಾನಗಳು ಹೀಗೆ, ತುಳು ಸಾಹಿತ್ಯ ಅಕಾಡೆಮಿಯಿಂದ ಒಂದು ಸನ್ಮಾನ ಆಗಿದೆ ಚಿಕ್ಕನಾಯಕನಹಳ್ಳಿಯಲ್ಲಿ, ಇಲ್ಲಿ ಅಕಾಡೆಮಿ ಚಾವಡಿಯಲ್ಲಿ ಸಹ ಗೌರವಿಸಿದ್ದಾರೆ. ಹಾಗೆ ಮಾಸ್ಟರ್ ಕೂಡ ತುಂಬ ಪುಸ್ತಕಗಳಿಗೆ ಕೆಲಸ ಮಾಡಿದವರು, ಯಾವುದೆಲ್ಲ ತಮ್ಮ ಸಂಪಾದಕದಲ್ಲಿ ಕೆಲಸಗಳಾಗಿದೆ? ಹಲವಾರು ಅಭಿನಂದನಾ ಗ್ರಂಥಗಳಿಗೆ ನಾನು ಸಂಪಾದಕನಾಗಿ ಮಾಡಿದೆ. ಮತ್ತು ಕಾಂತಾವರ ಕನ್ನಡ ಸಂಘಕ್ಕಾಗಿ ಒಂದು ಪುಸ್ತಕವನ್ನು ಬರೆದಿದ್ದೆ, ಆ ಪುಸ್ತಕ ಕೂಡ ಬಹಳ ಒಳ್ಳೆಯ ಹೆಸರನ್ನ ಮಾಡಿದೆ. ಮುಖ್ಯವಾಗಿ ನಾನು ಅಭಿನಂದನಾ ಗ್ರಂಥಗಳಲ್ಲಿ ಹೆಚ್ಚು ಸಂಪಾದಕನಾಗಿ ಕೆಲಸ ಮಾಡಿದ್ದೇನೆ. ಆರಂಭದಲ್ಲಿ ಮುಂಗಾರು, ನವಭಾರತ, ಉದಯವಾಣಿಗೆ ಸಾಕಷ್ಟು ಲೇಖನಗಳನ್ನು ಬರೆದಿದ್ದೆ. ಆಮೇಲೆ ನಾಟಕಕ್ಕೆ ಹೆಚ್ಚು ಬಂದೆ, ಮತ್ತೆ ಓದುವುದು ಮತ್ತು ಶಿಕ್ಷಕ ವೃತ್ತಿಯೇ ಹೆಚ್ಚಾಯಿತು. ಕೆಂಪಾಯ್ತಲ್ಲ? ಹೌದು. ಅದಕ್ಕೆ ಇದು ಉದ್ದ ಮೆಣಸು, ಗಾಟಿ ಮೆಣಸು ಮಾತ್ರ ಉಪಯೋಗಿಸಿದ್ದು, ಗಿಡ್ಡ ಮೆಣಸು ಉಪಯೋಗಿಸಲಿಲ್ಲ. ಆದ ಕಾರಣ ಅದಕ್ಕೆ ಬಣ್ಣ ಜಾಸ್ತಿ ಬಂದಿದೆ. ಮೇಡಮ್, ಪೂಡಿ ಕೈಲಿಗೆ ಸ್ವಲ್ಪ ಹೊತ್ತಿದೆ ಅಲ್ವಾ? ಪ್ರಿಯ ವೀಕ್ಷಕರೇ, ಪೂಡಿ ಕಾಯುವ ಸಮಯದಲ್ಲಿ ನಾವು ಸುಮ್ಮನೆ ಕೂತೋಳುದಿಲ್ಲ. ಟೀಚರ್ ಅವರಿಂದ ಇನ್ನೊಂದು ಕನ್ನಡ ಹಾಡು. ಇದೊಂದು ಭಾವಗೀತೆ. ಬೀರಿದ ಹೂವ ಮೇಲೆ ಗಾಳಿ ತುಳಿದು ಬರುವ ಸಮಯದಲ್ಲಿ, ಬಿರಿದ ಹೂವ ಮೇಲೆ ಗಾಳಿ ತುಳಿದು ಬರುವ ಸಮಯದಲ್ಲಿ, ತೆರೆಯ ಹಿಂದೆ ತೆರೆಗಳೋಡೆ, ತೆರೆಯ ಹಿಂದೆ ತೆರೆಗಳೋಡೆ, ತೆರೆಯೇ ಕವಿತೆ ಆಗುವಲ್ಲಿ
ನಿನ್ನ ನೆನೆವೆ ನಿನ್ನ ನೆನೆವೆ ನನ್ನೊಲವಿನ ಮೂರ್ತಿಯೇ ನಿನ್ನ ನೆನೆವೆ ನಿನ್ನ ನೆನೆವೆ ನನ್ನೊಲವಿನ ಮೂರ್ತಿಯೇ ದೂರ ದೂರ ತಾರೆ ತಾರೆ ಕಣ್ಣು ಮುಚ್ಚಿ ತೆರೆಯುತ್ತಿರಲು ದೂರ ದೂರ ತಾರೆ ತಾರೆ ಕಣ್ಣು ಮುಚ್ಚಿ ತೆರೆಯುತ್ತಿರಲು ನೀಲಿಯೊಳಗೆ ನಿನ್ನ ದನಿಯೋ ನನ್ನ ದನಿಯ ಕೂಡುವಲ್ಲಿ ನೀಲಿಯೊಳಗೆ ನಿನ್ನ ದನಿಯೋ ನನ್ನ ದನಿಯ ಕೂಡುವಲ್ಲಿ ನಿನ್ನ ನೆನೆವೆ ನಿನ್ನ ನೆನೆವೆ ನನ್ನೊಲವಿನ ಸ್ಫೂರ್ತಿಯೇ. ಆ ಸಾಹಿತ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಹಾಡು ಕೂಡ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಿತ್ತು. ತಾಳ ಲಯ ಎಲ್ಲವೂ ಕೂಡ ಬಹಳ ಶುದ್ಧ. ನಿನ್ನ ನೆನೆವೆ ನಿನ್ನ ನೆನೆವೆ ಎಷ್ಟೊತ್ತಿಗೆ ಕೊಡ್ತೀರಿ ನಮಗೆ? ನಾನು ಆಹಾ ಬಹಳ ಕೆಂಪು ಕೆಂಪಾಗಿದೆ ನೋಡುವಾಗಲೇ ತಿನ್ನುವಂತ ಆಗ್ತದೆ. ಜಿಗುಜ್ಜೆ ಪೊಡಿ ರೆಡಿ. ಆದರೆ ಇದನ್ನು ಜಿಗುಜ್ಜೆಯನ್ನು ಮೊದಲು ಸ್ವಲ್ಪ ತುಂಡು ಮಾಡಿದ ಮೇಲೆ ಉಪ್ಪು ಬೆರೆಸಿ ಅದನ್ನು ಒಂಚೂರು ಒಂದು 2 ನಿಮಿಷ ಬೇಯಿಸಿಕೊಳ್ಬೇಕು. ಆಗ ನಾವು ಇಲ್ಲಿ ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ತಗೊಳ್ಬೇಕಂತಿಲ್ಲ. ಹೌದು, ಮಸಾಲೆ ಮಾತ್ರ ಬೆಂದ್ರೆ ಆಯ್ತು. ಸೂಪರ್ ಸೂಪರ್. ಯಾರಾದ್ರೂ ಮನೆಗೆ ನೆಂಟರು ಬಂದ್ರೆ ಬಹಳ ಬೇಗ ರೆಡಿ ಮಾಡ್ಲಿಕ್ಕೆ ಬಹುಶಃ ಆಗ್ತದಲ್ವ ಇದು? ಹೌದೌದು. ಜಿಗುಜ್ಜೆ ಪುಡಿ ಬೇಕಾಗುವ ಸಾಮಗ್ರಿಗಳು: ಅರ್ಧ ಜಿಗುಜ್ಜೆ, ಅರ್ಧ ಪಾವು ದೋಸೆ ಅಕ್ಕಿ, 20 ಉದ್ದ ಒಣಮೆಣಸು, 1 ಚಮಚ ಜೀರಿಗೆ, 3 ಚಮಚ ಕೊತ್ತಂಬರಿ ಬೀಜ, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಎಣ್ಣೆ. ಮಾಡುವ ವಿಧಾನ: ಎಲ್ಲವನ್ನ ಮಿಕ್ಸಿಯಲ್ಲಿ ನಯವಾಗಿ ರುಬ್ಬಬೇಕು. ಹಬೆಯಲ್ಲಿ ಬೇಯಿಸಿದ ಜಿಗುಜ್ಜೆಯನ್ನ ಹಿಟ್ಟಿನಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಕಾಯಿಸಬೇಕು. ಇದೀಗ ಜಿಗುಜ್ಜೆ ಪುಡಿ ಸವಿಯಲು ಸಿದ್ಧ. ನಿಮ್ಮ ಜೊತೆ ಮಗಳು ಕೂಡ ಬಂದಿದ್ದೀವಿ ಒಳಗೆ ತಿಳ್ಕೊಂಡಿವು, ದಯವಿಟ್ಟು ಅವಳನ್ನು ಕೂಡ ಕರೀರಿ. ನಮ್ಮದು ಈ ಕಾರ್ಯಕ್ರಮದ ಉದ್ದೇಶವಾಗಿ ಇಡೀ ಕುಟುಂಬವೇ ಅಟಿಲ್ ಗಮತ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು, ಅಟಿಲ್ ಮಾಡುವಂಥದ್ದು. ನಮಸ್ಕಾರಮ್ಮ, ಭರತನಾಟ್ಯದಲ್ಲಿ MA ಮಾಡಿದ್ದೀರಿ ಹೇಳಿ ಗೊತ್ತಾಯಿತು. ಕಲಾವಿದರ ಕುಟುಂಬ ನಿಮ್ಮದು. ಶ್ರೋತೃಗಳಿಗೋಸ್ಕರ ಒಂದು ಸಣ್ಣ ಶ್ಲೋಕವನ್ನು ಹಾಡಬೇಕು ನೀವು. ಶುಭಂಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೆ. ಆಹಾ, ಬಹುಶಃ ಭೂಪಾಳಿ ರಾಗ ಅಂತ ಅನಿಸ್ತದೆ ಅಲ್ವಾ? ಇಷ್ಟರವರೆಗೆ ನಮ್ಮ ಈ ಅಟಿಲ್ ಗಮತ್ ಕಾರ್ಯಕ್ರಮಕ್ಕೆ ಬಂದು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಟಿಲ್ ಗಮತ್ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಬಾನ್ ಮಸಾಲ ಇವರ ವತಿಯಿಂದ ನಿಮಗೆ ಒಂದು ಸಣ್ಣ ಗಿಫ್ಟ್. ಅದೇ ಜೊತೆ ಇಂಡಸ್ ವಿವಾ ಹೆಲ್ತ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಂದ ಒಂದು 500 ರೂಪಾಯಿಯ ವೋಚರ್ ತಗೊಳ್ಳಿ ಸರ್. ಅದರ ಜೊತೆಗೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತೇಳಿ ಕುಟ್ಟಾ ಕೂತ್ಕೊಳ್ಬೇಕು, ಇದನ್ನು ಕೂಡ ನಿಮಗೆ ಗಿಫ್ಟಾಗಿ ಕೊಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಇದುವರೆಗೆ ಬೈಕಾಡಿ ದಂಪತಿಗಳ ಅಟಿಲ್ದ ಗಮ್ಮತ್ ಕಾರ್ಯಕ್ರಮದಲ್ಲಿ ಜಿಗುಜ್ಜೆ ಪುಡಿಯ ಸವಿಯನ್ನು ನೀವು ನೋಡಿದ್ದೀರಿ. ಪ್ರಿಯ ವೀಕ್ಷಕರೇ, ಇನ್ನು ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಬ್ಬ ಹೊಸ ಸೆಲೆಬ್ರಿಟಿಯೊಂದಿಗೆ ನಾವಿಲ್ಲಿಗೆ ಬರ್ತಾ ಇದ್ದೇವೆ. ಅಲ್ಲಿವರೆಗೆ ಕಾಯ್ತಾ ಇರಿ. ನಾನು ಸುಧಾಕರ್ ಸಾಲಿಯಾ.